ತುಮಕೂರಲ್ಲಿ ಕಲುಷಿತ ನೀರು ಸೇವಿಸಿ ಜನರು ಅಸ್ವಸ್ಥಗೊಂಡಿದ್ದಾರೆ. ಮಧುಗಿರಿ ತಾಲೂಕು ಚಿನ್ನೇನಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತಹದ್ದು. ತುಮಕೂರಲ್ಲಿ ಕಲುಷಿತ ನೀರು ಸೇವಿಸಿ ಜನ ಅಸ್ವಸ್ಥಗೊಂಡಿರುವಂಥದ್ದು. ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ತುಮಕೂರು ಜಿಲ್ಲಾಸ್ಪತ್ರೆಗೆ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟಿರುವಂಥದ್ದು. ಅಸ್ವಸ್ಥಗೊಂಡವರ ಆರೋಗ್ಯ ವಿಚಾರಿಸಿದ ಗೃಹ ಸಚಿವ. ಈಗಾಗಲೇ ಈ ಒಂದು ನೀರು ಕಲುಷಿತಗೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಸರ್ಕಾರಕ್ಕೆ ಒಂದು ಚಾಟಿಯನ್ನು ಬೀಸಿತ್ತು. ಏನು ಬಳ್ಳಾ, ಏನು ರಾಯಚೂರು, ಚಿತ್ರದುರ್ಗ, ಚಿತ್ರದುರ್ಗದ ಕಾವಾಡಿಗರ ಹಟ್ಟಿ ಮತ್ತು ರಾಯಚೂರು ಮತ್ತು ನಾಲ್ಕೈದು ಪ್ರಕರಣಗಳು ಈ ಹಿಂದೆ ಕಲುಷಿತ ನೀರನ್ನು ಸೇವಿಸಿ ಸಾವನ್ನಪ್ಪಿದ್ರು ಜನ. ಈಗ ಮತ್ತೆ ಅಂಥದ್ದೇ ಏನು ಸಂದರ್ಭ ಸೃಷ್ಟಿಯಾಗುವ ಆತಂಕವನ್ನು ವ್ಯಕ್ತಪಡಿಸಿ ಸಾರ್ವಜನಿಕರು ಏನು ನ್ಯಾಯಾಲಯದ ಮೊರೆ ಹೋಗಿದ್ದರು. ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಿ, ಯಾಕೆಂದರೆ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಳ್ಳುವಂತಹ ಮತ್ತು ಸಾವನ್ನಪ್ಪುವಂತಹ ಘಟನೆಗಳು ಆಗಿದ್ರೂ ಸಹ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇಲ್ಲ. ಈ ಹಿಂದೆ ಚಿತ್ರದುರ್ಗದ ಕಾವಾಡಿಗರ ಹಟ್ಟಿಯಲ್ಲೂ ಕೂಡ ಇಂಥದ್ದೊಂದು ಘಟನೆಯಾಗಿತ್ತು. ಬಳ್ಳೇನು ರಾಯಚೂರಲ್ಲೂ ಕೂಡ ಈ ಥರದ್ದೊಂದು ಘಟನೆಗಳಾಗಿತ್ತು ಮತ್ತು ಕೊಪ್ಪಳದಲ್ಲೂ ಕೂಡ ಈ ಥರದ್ದು ಘಟನೆಗಳಾಗಿದ್ದಂಥದ್ದು. ಯಾಕೆಂದರೆ ನೀರು ಕಲುಷಿತಗೊಳ್ಳೋದಕ್ಕೆ ಕಾರಣ ಏನು, ಶುದ್ಧವಾದ ನೀರನ್ನು ಕೊಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಇವೆಲ್ಲದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಸರ್ಕಾರ ಎಲ್ಲ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಡಬೇಕಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನೇನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜಾತ್ರೆಯನ್ನು ಆ ಊರಿನಲ್ಲಿ ಆಚರಣೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನೀರು ಕಲುಷಿತ ನೀರಿನಿಂದ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಈ ರೀತಿ ಆಗಿದೆ ಅಂಥೇಳಿ ರಿಪೋರ್ಟಾಗಿ ಕೆಲವರು ಅವರಾಗ ಅವರೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿ ಮಧುಗಿರಿಯಲ್ಲಿ ಕೊರಟಗೆರೆಯಲ್ಲಿ ಮತ್ತು ತುಮಕೂರಿನಲ್ಲಿ ಸೇರಿಕೊಂಡಿದ್ದಾರೆ. ಆನಂತರ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ಅಲ್ಲಿನ ಡಿ ಎಚ್ ಓ, ಆನಂತರ ಡಿ ಸಿ ಅವರು, ಡಿ ಎಚ್ ಓ ಅವರು, ಸಿ ಇ ಓ ಅವರು ಇವರೆಲ್ಲರೂ ಕೂಡ ಹೋಗಿ ಅಲ್ಲಿಂದ ಯಾರು ಇದರಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ರು ಅವ್ರನ್ನ ಎಲ್ಲ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ. ದುರದೃಷ್ಟ, ಇಬ್ಬರು ಚಿಕ್ಕದಾಸಪ್ಪ ಅಂತೇಳಿ 76 ವರ್ಷದವರು ಮತ್ತು ಪೆದ್ದಣ್ಣ ಅಂತೇಳಿ 72 ವರ್ಷದವರು ಇವರಿಬ್ಬರು ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ. ಒಂದು ಅವರಿಗೆ ಆದಂಥ ಇನ್ಫೆಕ್ಷನ್ನು ಅದರ ಪ್ರಯುಕ್ತ ಇರ್ಬೋದು, ಜೊತೆಗೆ ವಯಸ್ಸು ಕೂಡ 76-72 ಆಗಿರೋದ್ರಿಂದ ವಯಸ್ಸಾಗಿ ಅವರು ಅದನ್ನು ತಡ್ಕೊಳಕ್ಕಾಗದೆ ಅವರು ಕೂಡ ತೀರ್ಕೊಂಡಿದ್ದಾರೆ ಅಂತೇಳಿ ಡಾಕ್ಟರ್ಸ್ಗಳು ಹೇಳ್ತಿದ್ದಾರೆ.